ಎಸ್ ಪವರ್ ಟಿವಿಯ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನ ರಾಜ್ಯದಾದ್ಯಂತ ಸಂಚಲನವನ್ನ ಸೃಷ್ಟಿಸಿದೆ ಅದರಲ್ಲೂ ರಾಜಕೀಯ ಪಕ್ಷಗಳಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸಿರುವಂತ ಈ ಸರ್ವೆ ಇವತ್ತು ರಾಜಕೀಯ ಮುತ್ಸದ್ದಿ ಮಾಜಿ ಪ್ರಧಾನಿ ದೇವೇಗೌಡರ ತವರಲ್ಲಿ ಪವರ್ ಸಮೀಕ್ಷೆ ನಡೆಯತಾ ಇದೆ ಪವರ್ ಟಿವಿ ಚುನಾವಣಾ ಪೂರ್ವ ಸಮೀಕ್ಷೆಗೆ ಅರಕಲಗೂಡು ಜನರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಬೆಳಗ್ಗೆ 9 ಗಂಟೆಯಿಂದಲೇ ಕುತೂಹಲದಿಂದ ಪವರ್ ಟಿವಿಯನ್ನ ವೀಕ್ಷಿಸುತ್ತಾ ಇದ್ದಾರೆ ಅರಕಲಗೂಡಿನ ಜನತೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಅರಕಲಗೂಡಿನಲ್ಲಿ ಅಭೂತಪೂರ್ವ ಸ್ಪಂದನೆ ಸಿಕ್ತಾ ಇದೆ ಹಾಸನ ಜಿಲ್ಲೆಯ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇಂದಿನ ಮೊದಲ ಸಮೀಕ್ಷೆ ಬೆಳಗ್ಗೆ 9:30 ರಿಂದ ಕೂಡ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ನಿರಂತರವಾಗಿ ಅಲ್ಲಿನ ಮತದಾರರು ಕರೆ ಮಾಡ್ತಾ ಇದ್ದಾರೆ ತಮ್ಮ ಅನಿಸಿಕೆಗಳನ್ನು ತಿಳಿಸ್ತಾ ಇದ್ದಾರೆ ತಮ್ಮ ಆಯ್ಕೆಗಳನ್ನು ತಿಳಿಸ್ತಾ ಇದ್ದಾರೆ ಜಿದ್ದಾಜಿದ್ದಿನ ಅರಕಲಗೂಡು ಕ್ಷೇತ್ರದಲ್ಲಿ ವಿಜಯ ಮಾಲೆ ಯಾರಿಗೆ ಒಲಿಯುತ್ತೆ ಘಟಾನುಘಟಿಗಳಾದ ಎಟಿ ರಾಮಸ್ವಾಮಿ ಎ ಮಂಜು ಯೋಗ ರಮೇಶ್ ಸ್ಪರ್ಧಿಸುವಂತ ಇವರು ತಮ್ಮ ಹಳ್ಳಿಯಿಂದನೇ ಬಿಸಿನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸಿನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸಿನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕ್ಷೇತ್ರ ಇದು ರಾಜ್ಯದ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅರಕಲಗೂಡು ವಿಧಾನಸಭಾ ಕ್ಷೇತ್ರ ಕೂಡ ಒಂದು ಹಳಬರ ಜೊತೆ ಇದೆ ಮೊದಲ ಬಾರಿಗೆ ಅರಕಲಗೂಡು ಕ್ಷೇತ್ರಕ್ಕೆ ಹೊಸ ಮುಖಗಳು ಕೂಡ ಎಂಟ್ರಿ ಕೊಟ್ಟಿದ್ದಾವೆ ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ತೊರೆದು ಶ್ರೀಧರ್ ಗೌಡರು ರಾಜಕೀಯಕ್ಕೆ ಧುಮುಕಿದ್ದಾರೆ ಶ್ರೀಧರ್ ಗೌಡ ಜೊತೆ ಉದ್ಯಮಿ ಕೃಷ್ಣೇಗೌಡ ಡಾಕ್ಟರ್ ದಿನೇಶ್ ಬೈರೇಗೌಡ ಕೂಡ ಕಾಂಗ್ರೆಸ್ ನ ಟಿಕೆಟ್ ಗಾಗಿ ಫೈಟ್ ನಡೆಸುತ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಉದ್ಯಮಿ ಕೃಷ್ಣೇಗೌಡ ಈಗ ಆಲ್ರೆಡಿ ಗುರುತಿಸಿಕೊಂಡಿದ್ದಾರೆ ಸೋ ಯಾರಿಗೆ ಕೊಡುತ್ತೆ ಕಾಂಗ್ರೆಸ್ ಟಿಕೆಟ್ 2 ವರ್ಷಗಳಿಂದ ಅರಕಲಗೂಡಿನಲ್ಲಿ ಪಕ್ಷ ಸಂಘಟನೆಯಲ್ಲಿ ಕೃಷ್ಣೇಗೌಡರು ತೊಡಗಿಸಿಕೊಂಡಿದ್ದಾರೆ ಕೃಷ್ಣ ಅಂತ ಬಂದವರಿಗೆ ಕಷ್ಟ ಅಂತ ಬಂದವರಿಗೆ ಸಹಾಯ ಹಸ್ತವನ್ನ ಚಾಚ್ತಾ ಇದ್ದಾರೆ ಕೃಷ್ಣೇಗೌಡರು ಕಾಂಗ್ರೆಸ್ ಟಿಕೆಟ್ ಈ ಬಾರಿ ನನಗೆ ಸಿಗುತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಕೃಷ್ಣೇಗೌಡರು ಇದ್ದಾರೆ ಹಾಗಾದ್ರೆ ನಿಜಕ್ಕೂ ಕೂಡ ಟಿಕೆಟ್ ಸಿಗುತ್ತಾ ಏ ಮಂಜು ಎಟಿ ರಾಮಸ್ವಾಮಿ ಯಾವ ಪಕ್ಷದಿಂದ ಸ್ಪರ್ಧಿಸುತ್ತಾರೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ ಇನ್ನೂ ಎಲ್ಲೂ ಆ ವಿಚಾರ ಬಿಟ್ಕೊಟ್ಟಿಲ್ಲ ಜೆಡಿಎಸ್ ನಿಂದ ಅಂತರಕ ಇಟ್ಕೊಂಡಿದ್ದಾರೆ ಶಾಸಕ ಎಟಿ ರಾಮಸ್ವಾಮಿ ಇಂಥ ಜಿದ್ದಾಜಿದ್ದಿನ ಅರಕಲಗೂಡು ಕ್ಷೇತ್ರದಲ್ಲಿ ಯಾರಿಗೆ ವಿಜಯ ಮಾಲೆ ಒಲಿಯುತ್ತೆ ಎಸ್ ಇದರ ಬಗ್ಗೆ ಒಂದಷ್ಟು ಮಾಹಿತಿ ನೀಡುತ್ತಾರೆ ಜೊತೆಗೆ ಸದ್ಯದ ಟ್ರೆಂಡ್ ಹೇಗಿದೆ ಅಂತ ಹೇಳ್ತಾ ಹೋಗ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅರುಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅರುಣ್ ದೇವೇಗೌಡರ ತವರು ಜಿಲ್ಲೆ ಅಂತ ಹೇಳಬಹುದು ಸೋ ಹಾಗಾಗಿ ಇಲ್ಲಿ ಸಾಕಷ್ಟು ಟಫ್ ಫೈಟ್ ಇದೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಜಿದ್ದಾಜಿದ್ದಿನ ಏನ್ ಹೇಳಬಹುದು ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಸೋ ಈ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಹಳಬ್ರು ಜೊತೆಗೆ ಹೊಸಬ್ರು ಕೂಡ ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅದಕ್ಕೆ ಬಿಟ್ಟು ಬಂದು ಈಗ ರಾಜಕೀಯ ಸೇರ್ತಾ ಇರೋರು ಒಂದು ಅಂತವರು ಕೂಡ ಇದ್ದಾರೆ ಯುವಕರು ಒಂದಷ್ಟು ಜನ ಹೆಚ್ಚಾಗಿ ಕರೆ ಮಾಡ್ತಾ ಇದ್ದಾರೆ ಪವರ್ ಟಿವಿಗೆ ಅನ್ನುವಂತ ಮಾಹಿತಿ ಕೂಡ ಇದೆ ಸೋ ಹಾಗಾಗಿ ಈ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಯಾವ ಯಾವ ಪಕ್ಷಗಳ ಮಧ್ಯೆ ನೇರರ ನೇರವಾದಂತ ಪೈಪೋಟಿ ಇದೆ ಸಿಂಧೂರ ಅರಕಲಗೂಡು ಅಂತ ತಕ್ಷಣ ನಮಗೆ ಜ್ಞಾಪಕ ಬರುವಂತದ್ದು ಅದು ಗೌಡ್ರ ಕ್ಷೇತ್ರ ನಿಜ ಒಕ್ಕಲಿಗರ ಪ್ರಾಬಲ್ಯ ಇರುವಂತ ಕ್ಷೇತ್ರ ಗೌತಮ ಮಹರ್ಷಿ ಯಾವದೋ ಕಾಲದಲ್ಲಿ ಇಲ್ಲಿ ಸೂರ್ಯನ ಒಂದು ಪ್ರತಿಷ್ಠಾಪನೆ ಮಾಡಿದ್ರಂತೆ ಸೂರ್ಯನ ಆರಾಧನೆ ಮಾಡಿದ್ರಂತೆ ಹಾಗಾದರೆ ಅರ್ಕೇಶ್ವರ ಸ್ವಾಮಿಯ ಒಂದು ಪ್ರತಿಷ್ಠಾಪನೆ ಆಗಿರುವಂತ ಜಾಗ ಅರ್ಕೇಶ್ವರ ಸ್ವಾಮಿ ಇರುವಂತ ಜಾಗ ಅರ್ಕಪುರಿ ಆಗಿದ್ದು ಈಗ ಅರಕಲಗೂಡು ಆಗಿದೆ ಇರ್ಲಿ ಆ ಇತಿಹಾಸ ಏನಾರು ಇದ್ಕೊಳ್ಳಿ ರಾಜಕೀಯವಾಗಂತೂ ಸಾಕಷ್ಟು ಜಿದ್ದಾಜಿದ್ದಿ ನಡೆಯುವಂತ ಕ್ಷೇತ್ರ ಅರಕಲಗೂಡು ಮೊದಲು 2018 ರಲ್ಲಿ ಎಟಿ ರಾಮಸ್ವಾಮಿಯವರು ಶಾಸಕರಾಗಿದ್ದಂತ ಜಾಗ ಬಹುಶಃ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರೂ ಪಾರ್ಟಿಗಳನ್ನು ನೋಡಿರುವಂತ ಕ್ಷೇತ್ರ ಅರಕಲಗೂಡು ಆದರೆ ಈ ಸಲ ಮಾತ್ರ ನೇರವಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ನೇರ ಪೈಪೋಟಿ ಇದೆ ಮತ್ತೊಂದು ಕಡೆ ಎಟಿ ರಾಮಸ್ವಾಮಿಯವರು ಮತ್ತೆ ಜೆಡಿಎಸ್ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಈಗಾಗಲೇ ಡೌಟ್ ಒಂದು ಕಾಲ ಅವರು ಪಕ್ಷದಿಂದ ಹೊರಗಡೆ ಇಟ್ಟಿದ್ದಾರೆ ಕುಮಾರಸ್ವಾಮಿ ಅವರದು ಯಾರದು ಫೋಟೋ ಹಾಕೊಳ್ದಿರ ಅವರು ಆಲೇ ಪ್ರಚಾರ ಶುರು ಮಾಡಿದ್ದಾರೆ ಅವರು ಜೆಡಿಎಸ್ ಅಲ್ಲೇ ಉಳಿತಾರ ಬಿಜೆಪಿಗೆ ಹೋಗ್ತಾರ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತಾರ ಇನ್ನು ಕನ್ಫರ್ಮ್ ಇಲ್ಲ ಮತ್ತೊಂದು ಕಡೆ ಮಾಜಿ ಸಚಿವ ಎ ಮಂಜು ಕೂಡ ನಾನು ಆಕಾಂಕ್ಷಿ ಕಾಂಗ್ರೆಸ್ಗೆ ಅಭ್ಯರ್ಥಿ ಆಗ್ತೀನಿ ಅಂತ ಓಡಾಡ್ತಾ ಇದ್ದಾರೆ ಅವ್ರದ್ದು ಕನ್ಫರ್ಮ್ ಆಗಿಲ್ಲ ಅವ್ರ ಜೊತೆಗೆ ಕೃಷ್ಣೇಗೌಡರು ಸೇರಿದಂತೆ ಸುಮಾರು 4-5 ಜನ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳಿದ್ದಾರೆ ಆಕಾಂಕ್ಷಿಗಳಿದ್ದಾರೆ ಯಾರಿಗೆ ಟಿಕೆಟ್ ಕೊಡುತ್ತೆ ನೋಡಬೇಕು ಆದರೆ ಯಾರಿಗೆ ಟಿಕೆಟ್ ಕೊಟ್ಟರೆ ಸೂಕ್ತ ಜನ ಡಿಸೈಡ್ ಮಾಡಬೇಕಲ್ವಾ ಗೆಲ್ಲೋ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕಲ್ವಾ ಇವತ್ತು ನಮ್ಮ ಜೊತೆ ಕೃಷ್ಣೇಗೌಡರ ಪ್ರತಿನಿಧಿಯಾಗಿ ಒಬ್ಬರು ವಿಶೇಷವಾದಂತ ಗೆಸ್ಟ್ ಕೂಡ ಬಂದಿದ್ದಾರೆ ಬೆಳಗಿಂದ ಅವರು ಕೂಡ ನಮ್ಮಲ್ಲಿ ಹೇಗೆ ನಡೆಯಿತು ಈ ಒಂದು ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಸಾಕ್ಷಿ ಆದರು ಅವರನ್ನ ಮಾತಾಡಸೋಣ ಸರ್ ನಮಸ್ಕಾರ ಸರ್ ಈಗ ಅರಕಲಗೂಡು ಅಂತ ತಕ್ಷಣ ನಮ್ಮ ಗಮನಕ್ಕೆ ಬರುವಂಥದ್ದು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ತ್ರಿಕೋನ ಸ್ಪರ್ಧೆ ತುಂಬ ಜನ ಆಕಾಂಕ್ಷಿಗಳು ಇದ್ದಾರೆ ಅಂತ ಕೇಳ್ಪಟ್ಟೆ ಕಾಂಗ್ರೆಸ್ಸಲ್ಲಿ ಚಾನ್ಸಸ್ ಜಾಸ್ತಿ ಇದೆ ಕಾಂಗ್ರೆಸ್ ಗೆಲ್ಲೋದು ಅಂತೆಲ್ಲ ಕೇಳ್ಪಟ್ಟೆ
ಏನು ಸರ್, ವಾಟ್ ಇಸ್ ದ ಟ್ರೆಂಡ್? ಇವತ್ತು ಸುಮಾರು 4 ದಶಕಗಳಿಂದ ಕೃಷ್ಣೇಗೌಡರ ಕುಟುಂಬ ಏನು ಸಾರ್ವಜನಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂತು. ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ನೆಲಕಚ್ಚಿದೆ ಅನ್ನುವಂಥ ಸಂದರ್ಭ ಇದ್ದಾಗ ಅರಕಲಗೋಡು ತಾಲೂಕಿನಲ್ಲಿ ಕೃಷ್ಣೇಗೌಡರು ಏನು ಕಾಂಗ್ರೆಸ್ಗೆ ಬಂದು ಸೇರ್ಪಡೆಯಾಗಿ ಅರಕಲಗೋಡು ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ಅವರು ಮಾಡಿದಂಥ ಸೇವೆಯನ್ನು ಗುರುತಿಸಿ ಜನಗಳು ಸೇವೆಯನ್ನು ನೀವು ಮಾಡಬೇಕು, ನೀವೇ ತಾಲೂಕಿನ ಚುನಾಯಿತ ಪ್ರತಿನಿಧಿ ಆಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಅವರು ಜನಗಳಿಂದಲೇ ಇವತ್ತು ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದಂಥದ್ದು. ಹಾಗಾಗಿ ಅವರ ಸಾರ್ವಜನಿಕ ಸೇವೆಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವ್ರ ಕುಟುಂಬದವರು ಏನು ಇವತ್ತು ರಂಗಸ್ವಾಮಿಯವರು ಸಹ ಹಿಂದೆ 4 ದಶಕಗಳಿಂದ ಸಾರ್ವಜನಿಕವಾಗಿ ಕೆಲಸವನ್ನು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದರು. ಆ ನಿಟ್ಟಿನಲ್ಲಿ ಅವರನ್ನು ಅತಿ ಹೆಚ್ಚಿನದಾಗಿ ಇವತ್ತು ತಾಲೂಕಿನ ಜನತೆ ನೀವು ಬರಬೇಕು ಎಂಬತಕ್ಕಂತಹ ಕಾಂಗ್ರೆಸ್ನಲ್ಲಿ ನೀವು ನಿಂತು ಗೆಲ್ಲಬೇಕು, ನಿಮ್ಮ ಸೇವೆ ನಮಗೆ ಅವಶ್ಯಕತೆ ಇದೆ, ನೀವು ಚುನಾಯಿತರಾಗದೆ ಹಿಂದಿನಿಂದಲೂ ಸಮೇತ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರಾ, ಈಗ ಚುನಾಯಿತರಾಗಿ ಶಾಸನಬದ್ಧವಾಗಿ ಬಂದು ನೀವು ತಾಲೂಕಿನಲ್ಲಿ ಕೆಲಸ ಮಾಡಬೇಕು ಎಂಬತಕ್ಕಂಥ ಕೂಗನ್ನು ಇವತ್ತು ಜನಗಳೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಸರ್, ಅರಕಲಗೋಡಲ್ಲಿ ಪ್ರಮುಖವಾಗಿ ಇದುವರೆಗೆ ಎ ಟಿ ರಾಮಸ್ವಾಮಿ ಅವರಿದ್ದರು, 4 ಬಾರಿ ಶಾಸಕರಾಗಿದ್ದರು, ಅದಕ್ಕಿಂತ ಮುಂಚೆ ಎ ಮಂಜು ಕೂಡ 3 ಸರಿ ಅಲ್ಲಿ ಶಾಸಕರಾಗಿದ್ದರು, ಸಚಿವರು ಕೂಡ ಆಗಿದ್ದರು. ಪಕ್ಷ ಅವರು ಆ ಪಕ್ಷ ಈ ಪಕ್ಷ ಚೇಂಜಸ್ ಮಾಡ್ತಲೇ ಇದ್ದಾರೆ. ಏನಾರು ಇದ್ಕೊಳ್ಳಿ, ಅರಕಲಗೋಡಿನಲ್ಲಿ ನೀವು ಕಂಡಂತೆ ಸಮಸ್ಯೆಗಳೇನು, ಜನ ಯಾಕೆ ಕೃಷ್ಣೇಗೌಡರಿಗೆ ಓಟ್ ಹಾಕಬೇಕು? ಇವತ್ತು ಇಷ್ಟು ವರ್ಷಗಳ ಕಾಲ ನೀವೇನು ರಾಮಸ್ವಾಮಿ ಹಾಗೂ ಹೇಮಂಜು ಅವರ ಹೆಸರುಗಳನ್ನ ಹೇಳಿದ್ರಿ, ಇವರು ಅರಕಲಗೋಡು ತಾಲೂಕಿನಲ್ಲಿ ಜನಗಳು ಇವತ್ತು ಮಾತಾಡ್ಕೊಳ್ತಾ ಇದ್ದಾರೆ, ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಚುನಾಯಿತ ಪ್ರತಿನಿಧಿಗಳಾಗಿ ಹೇಮಂಜು ಅವರು ಮಿನಿಸ್ಟರ್ ಆದರೂ ಸಹ ಇವತ್ತು ಅವರು ಹೇಳ್ಕೊಳ್ಳುವಂಥ ಕೆಲಸಗಳನ್ನು ತಾಲೂಕಲ್ಲಿ ಮಾಡಿಲ್ಲ. ಅವರೂ ಸಹ ಹಿನ್ನಡೆಯನ್ನು ಅನುಭವಿಸಿದರು. ರಾಮಸ್ವಾಮಿಯವರು ಸಹ ಏನು ನಾನು ತುಂಬ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಕೆಲಸಗಳನ್ನ ಅಂತ ಇದ್ದರು, ಅವರು ಸಹ ಎಲ್ಲ ಒಂದು ಕಡೆ ಹಿನ್ನಡೆಯನ್ನು ಸಾಧಿಸಿದ್ರು ಜನಗಳ ಮಧ್ಯೆ. ಜನಸಾಮಾನ್ಯರಿಗೆ ಏನಾಗಿದೆ, ಮೂಲಭೂತ ಸೌಕರ್ಯಗಳು ಇವತ್ತು ಅರಕಲಗೋಡು ತಾಲೂಕಿನಲ್ಲಿ ಕೊಡೋದಕ್ಕೆ ಆಗಿಲ್ಲ. ಅವ್ರ ಜೊತೆ ಇವತ್ತು ಶಿಕ್ಷಣ ವ್ಯವಸ್ಥೆ ಸರಿಯಿಲ್ಲ. ರಾಮನಾಥಪುರ ಕೊಣ ಅರಕಲಗೋಡು ಭಾಗದಲ್ಲಿ ಹಾಸನ ಜಿಲ್ಲೆಯಲ್ಲಿ 3 ನದಿಗಳು ನಮ್ಮ ಅರಕಲಗೋಡು ತಾಲೂಕು ಇದರಲ್ಲಿ ಹರಿಯುತ್ತೆ. ಆದರೆ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ, ಯಾವುದೇ ರೀತಿಯ ಕೃಷಿಗೆ ಅವಲಂಬಿತರಾಗಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾರೂ ಸಹ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಮುಂದೆ ಆಗಲಿಲ್ಲ. ಶಿಕ್ಷಣ ವ್ಯವಸ್ಥೆ ಹಾಳಾಗಿದೆ. ಹಾಗೆ ಯಾವುದೇ ರೀತಿಯ ಇವತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ನಮ್ಮ ದಕ್ಷಿಣ ಕಾಶಿ ಎಂಬತಕ್ಕಂಥ ಹೆಸರನ್ನು ಪಡೆದಂಥ ರಾಮನಾಥಪುರನೂ ಸಹ ಎಲ್ಲ ಒಂದು ಕಡೆ ಹಿನ್ನಡೆಯನ್ನು ಸಾಧಿಸಿ ಯಾವುದೇ ರೀತಿಯ ಅಭಿವೃದ್ಧಿಗಳಾಗಿಲ್ಲ. ಜೊತೆಗೆ ಇವತ್ತು ಕಾಡಾನೆ ಹಾವಳಿ ಮಲ್ಲಿಪಟ್ಟಣ ಕೊಣದೂರು ಭಾಗದಲ್ಲಿ ಯಥೇಚ್ಛವಾಗಿ ಅರಮಲೆನಾಡು ಪ್ರದೇಶ ಆಗಿರ್ತಕ್ಕಂಥ ಅರಕಲಗೋಡು ತಾಲೂಕಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆನೆ ಹಾವಳಿಗಳಾಗುತ್ತೆ. ರೈತರ ಸಂಕಷ್ಟಗಳನ್ನು ಸರಿಪಡಿಸಲಿಕ್ಕೆ ಆಗಿಲ್ಲ. ಹಾಗಾಗಿ ಹೊಸ ಮುಖ ಬರಬೇಕು. ನೀವು ಬೆಳಗ್ಗಿನಿಂದ ನಮ್ಮ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಸಾಕ್ಷಿಯಾದ್ರಿ. ಬೆಳಗ್ಗೆಯಿಂದ 9:30 ಶುರುವಾಗಿದೆ, ನಿಮ್ಗೇನು ಅನ್ನಿಸ್ತು? ಇಲ್ಲ, ಪವರ್ ಟಿ ವಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ನಾನು ಸಾಕಷ್ಟು ಕರೆಗಳನ್ನು ಸ್ವೀಕರಿಸಿದ್ದೀನಿ, ಮಾತಾಡಿದ್ದೀನಿ. ಎಲ್ಲರ ಒಂದು ಪ್ರತಿಕ್ರಿಯೆ, ಅರಕಲಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಬರ್ತಾ ಇದೆ. ಅದರಲ್ಲೂ ಸಹ ನಮ್ಮ ಜನಾನುರಾಗಿರ್ತಕ್ಕಂಥ ಕೃಷ್ಣೇಗೌಡರಿಗೂ ಸಹ ಭಾಳಷ್ಟು ಕರೆಗಳು ಬರ್ತಾ ಇದೆ. ನಾನೇ ಖುದ್ದಾಗಿ ಕೇಳೋದ್ರಿಂದಾಗಿ ಇವತ್ತು ಪವರ್ ಟಿ ವಿ ಒಂದು ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇದೊಂದು ಶ್ಲಾಘನೀಯಾದಂಥ ವಿಷಯವಾಗಿದೆ. ನೋಡಿದ್ರಲ್ಲ, ಪ್ರತಿನಿಧಿಗಳೇ ನೇರವಾಗಿ ಬಂದು ಅವರೇ ಕರೆ ಸ್ವೀಕಾರ ಮಾಡೋದಕ್ಕೂ ಅವಕಾಶ ಇದೆ. ನಾವು ಎಲ್ಲ ಪಾರ್ಟಿಯವ್ರಿಗೂ ನಾವು ಇದನ್ನೇ ಹೇಳ್ತಾ ಇರೋವಂಥದ್ದು, ಹೇಗೆ ಸಾಧ್ಯ ಆಗುತ್ತೆ ನೀವು ನಿಜವಾಗ್ಲೂ ಪಾರದರ್ಶಕವಾಗಿ ಮಾಡ್ತೀರಾ, 1 ನಂಬರ್ ಇಟ್ಕೊಂಡು 28 ಕಾಲಗಳನ್ನು ಹೆಂಗೆ ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಈ ಎಲ್ಲ ಕುತೂಹಲಗಳಿಗೆ ಪ್ರಶ್ನೆಗೆ ಉತ್ತರ ನೀವೇ ತಗೋಬೋದು, ನೀವೇ ಬಂದು ಕಾಲ್ ಸ್ವೀಕಾರ ಮಾಡ್ಬೋದು. ನಿಮ್ಮೆಲ್ಲರಿಗೂ ಮುಕ್ತ ಆಹ್ವಾನ ಕೊಟ್ಟಿದ್ದೀವಿ. ಈಗ ಪ್ರತಿನಿಧಿ ಬಂದಿದ್ದಾರೆ, ಅವರು ಕೂಡ ಸ್ವೀಕಾರ ಮಾಡಿದ್ದಾರೆ. ಈ ರೀತಿ ಎಲ್ರಿಗೂ ಅವಕಾಶ ಇದೆ, ದಯಮಾಡಿ ಬನ್ನಿ, ವಾಸ್ತವ ಏನು ಅಂತ ನೀವು ಕೂಡ ತಿಳ್ಕೊಬೋದು. ಈಗ ಅರಕಲಗೋಡು ಕ್ಷೇತ್ರದ ಏನು ಕಾಲ್ ಮಾಡಿ ಓಟ್ ಮಾಡಿ ಇನ್ನು ಕೆಲವೇ ನಿಮಿಷಗಳಷ್ಟೇ ಅವಕಾಶ ಇರುವಂಥದ್ದು, 12:30 ಅವಕಾಶ ಇದೆ. ಬಳಿಕ 1 ಗಂಟೆ ಹೊತ್ತಿಗೆ ಅರಕಲಗೋಡು ಯಾರ ಪಾಲಾಗುತ್ತೆ, ಆ ಗೂಡಿಗೆ ಸೇರಿಕೊಳ್ಳೋರು ಯಾರು, BJPನ ಕಾಂಗ್ರೆಸ್ JDS ಯಾವ ಅಭ್ಯರ್ಥಿ ಅನ್ನುವಂಥ ಒಂದು ಸಮೀಕ್ಷೆಯ ಫಲಿತಾಂಶ 1 ಗಂಟೆಗೆ ನಾವು ಪ್ರಸಾರ ಮಾಡಲಿದ್ದೇವೆ. ಸಿಂಧೂರ, ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.